ಸೌದಿಯನ್ನ ಬಿಜೆಪಿಗೆ ಕರೆತರುವ ಹೊಣೆ ಎಲ್ಲರ ಮೇಲಿದೆ ಸೌದಿ ಘರ್ ವಾಪ್ಸಿ ಚರ್ಚೆ ಬಗ್ಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಓಪನ್ ಆಗಿ ಹೇಳ್ತಾ ಇದ್ದಾರೆ ಅಂದರೆ ಪ್ರಯತ್ನ ಅಂತರೂ ನಡೀತಾ ಇದೆ ಸೌದಿಯವ್ರ ಜೊತೆ ಮಾತುಕತೆ ಅವ್ರ ಮನೆಗೆ ಹೋಗೋದು ಮೀಟಿಂಗ್ ಮಾಡೋದು ಅವರ ಮನವೊಲಿಸುವಂತಹ ಪ್ರಯತ್ನಗಳಂತರೂ ನಿರಂತರವಾಗಿ ಸಾಗ್ತಾ ಇದೆ ಎಲ್ಲರ ಮೇಲಿದೆ ಅಂತ ಹೇಳಿದ್ದಾರೆ ಕತ್ತಿ ಅಂದರೆ ಜೊಲ್ಲೆ ಹೇಳಿದ್ದಾರೆ ಈರಣ್ಣ ಕಡಾಡಿ ಮಹಂತೇಶ್ ದೊಡ್ಡಗೌಡ್ರು ಹಾಗೆ ರಮೇಶ್ ಕತ್ತಿ ನನ್ನ ಮೇಲೆ ಸೌದಿಯನ್ನು ಕರೆತರುವ ಜವಾಬ್ದಾರಿ ಅಂತ ಹೇಳಿದ್ದಾರೆ ಅಣ್ಣಾ ಸಾಹೇಬ್ ಸೌದಿ ಮನೆಯಲ್ಲಿ ಲಂಚ್ ಮೀಟಿಂಗ್ ವಿಚಾರದ ಬಗ್ಗೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪಿಗೆ ಬರಲು ಮೊದಲು ಅವರು ಒಪ್ಪಿಗೆ ಕೊಡಬೇಕು ಅವರು ಒಪ್ಪಿದರೆ ಮಾತ್ರ ಅದು ಸಾಧ್ಯ ಆಗತ್ತೆ ಕೇಂದ್ರದ ಮುಖಂಡರ ಜೊತೆಗೆ ಈ ಬಗ್ಗೆ ಚರ್ಚೆ ಆಗಬೇಕು ಸೌದಿಯವರು ಬರಲಿ ಅನ್ನೋದು ನಮ್ಮ ಆಶಯ ಅಂತ ಈಗ ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಡಬೇಕು ನಮ್ಮ ಕೇಂದ್ರದ ಮುಖಂಡರು ಮತ್ತು ರಾಜ್ಯದ ಮುಖಂಡರು ಸೇರಿ ಅದನ್ನು ವಿಚಾರ ಮಾಡ್ತಾರು ಅದಕ್ಕೇನು ನಾವು ಬರಲಿ ಅಂತ ಅಂದ್ಕೊಳ್ತೇವೆ ಅದರ ಇನ್ನು ಅವ್ರ ಮೇಲೇನವ್ರು ಏನು ನಿರ್ಣಯ ತಗೋತಾರೆ ಅದನ್ನು ಇಲ್ಲ ಇಲ್ಲ ಜವಾಬ್ದಾರಿ ಎಲ್ಲರೂ ಹೆಗ್ಲಿಗೇನು ಅದ ಯಾಕಂದರೆ ಎಲ್ಲರೂ ನಾವಿರ್ಬೋದು ಕಡಾಡಿ ಇರ್ಬೋದು ಮೇಜ್ಪಾಟ್ಲಿ ಇರ್ಬೋದು ದೊಡ್ಡಗೌಡ್ರು ಇರ್ಬೋದು ರಮೇಶ್ ಕತ್ತಿ ಇರ್ಬೋದು ಎಲ್ಲರೂ ಬೆಳಗಾವಿ ಡಿಸ್ಟ್ರಿಕವ್ರ ಮೇಲೆ ಕೂಡ ಅದೇ ಮತ್ತು ಅವ್ರ ಮೇ ಕೂಡ ಅದು ಅದನ್ನು ಕೇಂದ್ರ ಸರ್ಕಾರ ಮ ಕೇಂದ್ರ ಮುಖಂಡರು ಮತ್ತು ರಾಜ್ಯ ಮುಖಂಡರಿಗೆ ಸೇರಿ ಅದನ್ನು ಮಾಡ್ಕೊಳ್ತಾರೆ ಅದಕ್ಕೆ ಇಲ್ಲ ಮಧ್ಯಾಹ್ನ ನಾವು ಯಾವಾಗಲೂ ಕೂಡ ತಿರ್ತೀವಿ ಅಂದರೆ ನೋಡಿರಿ ಇದು ಡಿ ಸಿ ಬ್ಯಾಂಕ್ ಮೀಟಿಂಗ್ ಇದ್ದಾಗ ಇದು ಪಕ್ಷಾತೀತವಾದ ಒಂದು ಇದು ನಮ್ಮ ಇದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಪಕ್ಷದವರು ಇರ್ತಾರೆ ಇಲ್ಲೇ ನಾವು ರಾಜಕೀಯವಾಗಿ ಮಾಡೋದಿಲ್ಲ ಅದಕ್ಕೇನು ಎಲ್ಲರೂ ಕೂಡಿರ್ತೀವಿ ಎಲ್ಲರೂ ಕೂಡ ಕೂತು ಮೀಟಿಂಗ್ ಮಾಡಿ ಅವ್ರವ್ರು ಹೋಗ್ತಾರೆ ಅವ್ರ ಕೆಲಸಕ್ಕೆ ನಮ್ಮ ನಾವು ನಾವು ಕೆಲ್ಸ್ಕೊತು ಯಾವ ನೋಡ್ಬೇಕು ಇನ್ನೂ ಇನ್ನೂ ನೋಡ್ಬೇಕು ನಾವು ನೋಡೋಣ ಇನ್ಯಾರ ಅವ್ರಿಗೆ ಒಪ್ಪಿಗೆ ಕೊಡಬೇಕಾಗ್ತದೆ ನಮ್ಮ ಕೇಂದ್ರ ಕೇಂದ್ರ ಮತ್ತು ಮುಖಂಡರು ಕೂಡ ಅದನ್ನು ಚರ್ಚೆ ಮಾಡಬೇಕಾಗ್ತದೆ ಈಗ ನಮ್ಮ ಕೈಯಲ್ಲೇನಿಲ್ಲ ನಮ್ಮ ಮುಂದೆ ಇನ್ನೂ ಏನು ಚರ್ಚೆ ಆಗಿಲ್ಲ ಬರಲಿ ಅನ್ನೋದು ನಮ್ಮದು ಕೂಡ ಆಶೆ ಅದ ಬಂದ್ರೆ ನಮಗೂ ಕೂಡ ಪಕ್ಷಿಗೆ ಒಳ್ಳೇದಾಗ್ತದೆ ನಮ್ಮ ಬೆಳಗಾವಿ ಜಿಲ್ಲೆ ಮಾತ್ರ ಭಾಳ ಒಳ್ಳೇದಾಗ್ತದೆ ತನಿಸ್ತದೆ ಲಕ್ಷ್ಮಣ್ ಸೌದಿ ಬಿಜೆಪಿಗೆ ಬರುವ ಬಗ್ಗೆ ಚರ್ಚೆ ಶುರುವಾಗಿದೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲೂ ಚರ್ಚೆ ಶುರುವಾಗಿದೆ ಬೆಳಗಾವಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಸೌದಿಯವರ ವಿಚಾರ ಚರ್ಚೆ ಆಗ್ತಾ ಇದೆ ಅವರು ಪಕ್ಷಕ್ಕೆ ಬರ್ತಾರಾ ಇಲ್ವಾ ಅಂತ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದರ ಬಗ್ಗೆ ಮಾತುಕತೆಗಳು ನಡೀತಾ ಇದೆ ಇದು ಮಾಜಿ ಸಂಸದ ರಮೇಶ್ ಕತ್ತಿ ಅವರ ಹೇಳಿಕೆ ಅಂದರೆ ಅವರು ಕೂಡ ಈ ಟಾಸ್ಕ್ನಲ್ಲಿ ಇದ್ದಾರೆ ಅಂದರೆ ಟೀಮ್ನಲ್ಲಿ ವರಿಷ್ಠರು ನಮ್ಮನ್ನು ಕೂಡ ಕರೆದು ಅಭಿಪ್ರಾಯವನ್ನು ಕೇಳಿದ್ದಾರೆ ಸೌದಿ ಕರೆತರುವ ಚರ್ಚೆಯಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳಿದ್ದಾರೆ ಯಾಕಂದರೆ ಅವರ ಅಣ್ಣ ಉಮೇಶ್ ಕತ್ತಿ ಆ ಟೀಮ್ನಲ್ಲೇ ಸೌದಿ ಕೂಡ ಗುರ್ಸ್ಕೊಂಡಿದ್ರು ಹಾಗಾಗಿ ಆ ಒಂದು ಒಡನಾಟ ಸಂಬಂಧ ಪಕ್ಷ ಬೇರೆ ಇದ್ದರೂ ಕೂಡ ಅದು ಹಾಗೇ ಇದೆ ಬಟ್ ಅವ್ರನ್ನ ಕರೆತರುವಂತಹ ಟೀಮ್ನಲ್ಲಿ ನಾನೂ ಕೂಡ ಇದ್ದೇನೆ ಅನ್ನೋದನ್ನು ಕತ್ತಿ ಒಪ್ಕೊಂಡಿದ್ದಾರೆ ಬರ್ತಾರೆ ಅನ್ನುವಂಥ ಮಾಹಿತಿ ಐತಿ ಅನ್ನೋದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾರೆ ಆ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ಪ್ರಾರಂಭವಾಗಿದ್ದಾವೆ ರಾಷ್ಟ್ರೀಯ ನಾಯಕ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಆಗ್ಯದ ರಾಜ್ಯ ಮಟ್ಟದಲ್ಲಿ ಚರ್ಚೆ ಪ್ರಾರಂ ಪ್ರಾರಂಭ ಆಗ್ಯದ ಆ ನಿಟ್ಟಿನಲ್ಲಿ ನಮ್ಮನ್ನು ಸಹಿತ ಮಹಾಂತೇಶ್ ಇರ್ಬೋದು ನಾ ಇರ್ಬೋದು ಅರವಿಂದ್ ಇರ್ಬೋದು ನಮ್ಮನ್ನು ಸಹಿತ ಅವರು ಕರೆದು ಮಾತನಾಡಿಸಿದ್ದಾರೆ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದೀವಿ ಅವರೂ ಸಹಿತ ಬಂದರೂ ಇನ್ನೂ ಪಕ್ಷಕ್ಕೆ ಹೆಚ್ಚಿನ ಒಂದು ಶಕ್ತಿ ಬರ್ತದೆ ಅವರು ಒಬ್ಬ ನೂರ್ತ ರಾಜಕಾರಣಿ ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಈ ಸಂದರ್ಭದಲ್ಲಿ ಆ ಆ ಒಂದು ಒಂದು ಚರ್ಚೆ ಭಾಗದ ವ್ಯಕ್ತಿಯಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಲಕ್ಷ್ಮಣ ಸೌಧ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ನೇರ ಸಂಪರ್ಕದಲ್ಲಿ ಶ್ರೀಧರ್ ಈಗ ಶೆಟ್ಟರ್ ಅವರು ಗರ್ ವಾಪ್ಸಿ ಆದಮೇಲೆ ಎಲ್ಲರ ಕಣ್ಣು ನೆಟ್ಟಿದ್ದು ಈಗ ಸೌದಿ ಮೇಲೆ ಅವ್ರ ಮನೇಲಿ ನೋಡ್ತಾ ಇದೀವಿ ಒಂಥರ ಪಿಯ ಶಕ್ತಿ ಕೇಂದ್ರ ಅಂದ ಆಗ್ತಾ ಇದೆ ಒಂದು ಕೆಳದ ಒಂದು ಒಂದೆರಡು ದಿನಗಳಿಂದ ಬಟ್ ಈಗ ಒಂದು ಟಾಸ್ಕ್ ಏನು ಕೊಟ್ಟಿದ್ದಾರೆ ಇದು ಇದು ಖಂಡಿತವಾಗ್ಲೂ ಸಕ್ಸಸ್ ಆಗ್ಬೋದಾ ಯಾವ ರೀತಿಯಾದಂಥ ಪ್ರಯತ್ನಗಳು ನಡೀತಾ ಇದೆ ಸೌದಿ ಅವ್ರ ಮನಸ್ನಲ್ಲಿ ಸದ್ಯಕ್ಕೆ ಏನು ನೋಡ್ತಾ ಇರ್ಬೋದು ಹಾಗಾದ್ರೆ ಪ್ರಭು ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಪಿಯಿಂದ ಗರ್ವ ವಾಪಸಿ ಅಭಿಯಾನ ಆರಂಭಿಸಿದ್ದಾರೆ ಜಗದೀಶ್ ಶೆಟ್ಟರ್ ಬೆನ್ನಲ್ಲೇ ಮತ್ತೊಬ್ಬ ನಾಯಕ ಮಾಜಿ ಡಿ ಸಿ ಎಂ ಮತ್ತು ಹಾಲಿ ಹತ್ತನಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸೌದಿ ಅಂದರೆ ಬಿಜೆಪಿಗೆ ಕರೆತರುವಂತ ಅಂದ್ರೆ ಬಿಜೆಪಿಗೆ ವಾಪಸಿ ಮಾಡುವಂತ ಪ್ರಕ್ರಿಯೆಗಳು ಈಗ ಆರಂಭಗೊಂಡಿರ್ತಕ್ಕಂಥದ್ದು ಯಾಕಂದರೆ ಶಟ್ಟರ್ ಏನು ಬಿ ಜೆ ಪಿ ಸೇರ್ಪಡೆ ಬನ್ನೆಲ್ಲ ಲಕ್ಷ್ಮಣ್ ಸವದಿಯವರನ್ನು ಬಿ ಜೆ ಪಿ ನಾಯಕರು ಬೆಳಗಾವಿ ಜಿಲ್ಲೆಯ ಬಿ ಜೆ ಪಿ ನಾಯಕರು ಮೊದಲ ಸುತ್ತಿನಲ್ಲಿ ಫ ದೂರವಾಣಿಯಲ್ಲಿ ಮಾತುಕತೆ ನಡೆಸಿರ್ತಾರೆ ತದನಂತರ ಎರಡನೇ ಸುತ್ತಿನ ಮಾತುಕತೆ ಇವತ್ತು ಈಗಾಗಲೇ ಆಗಿರ್ತಕ್ಕಂಥದ್ದು ನಿನ್ನೆಷ್ಟೇ ಬೆಳಗಾವಿಯಲ್ಲಿ ಲಕ್ಷ್ಮಣ್ ಸವದಿ ಮನೆಯಲ್ಲಿ ಒಂದು ಗೌಪ್ಯವಾದಂಥ ಸಭೆ ನಡೆಯುತ್ತೆ ಇಲ್ಲೊಂದು ಲಂಚ್ ಮೀಟಿಂಗ್ ನಡೆಯುತ್ತೆ ಅಂತ ಹೇಳ್ಬೋದು ಪ್ರಭು ಈ ಲಂಚ್ ಮೀಟಿಂಗ್ನಲ್ಲಿ ಏನು ಪ್ರಮುಖವಾಗಿ ಇಲ್ಲಿ ಒಂದು ಅಂಶವನ್ನು ನಾವು ನೋಡ್ಬೋದು ಇಲ್ಲಿ ಪ್ರಮುಖವಾಗಿ ಏನಂದರೆ ಏನು ಚಿಕ್ಕೋಡಿ ಅಂತ ಅನ್ನ ಸಾಹಬ್ ಜೊಲ್ಲೆ ಆಗಿರ್ಬೋದು ರಾಜ್ಯಸಭಾ ಸದಸ್ಯರಾದಂಥ ಈರಣ್ಣ ಕಡಾಡಿ ಆಗಿರ್ಬೋದು ಮಾಜಿ ಶಾಸಕರಾಗಿರ್ಬೋದು ರಮೇಶ್ ಕತ್ತಿ ಆಗಿರ್ಬೋದು ಹೀಗೆ ಘಟಾನುಘಟಿ ನಾಯಕರು ಈ ಒಂದು ಲಕ್ಷ್ಮಣ್ ಅವರ ಜೊತೆ ಮಾತುಕತೆ ನಡೆಸಿರ್ತಕ್ಕಂಥದ್ದು ಬಿ ಜೆ ಪಿಗೆ ಮರಳಿ ಬರುವಂತೆ ಅವರಿಗೆ ಒಂದು ಏನು ಆಹ್ವಾನವನ್ನು ಕೂಡ ಕೊಡಲಾಗಿದೆ ಲಕ್ಷ್ಮಣ ಅವರ ಮನೆಯಲ್ಲಿ ಒಂದು ಬೆ ಏನು ಈ ಒಂದು ಲಂಚ್ ಮೀಟಿಂಗ್ ಸಂದರ್ಭದಲ್ಲಿ ಏನು ಲಕ್ಷ್ಮಣ್ ಸುದ್ದಿ ತಮ್ಮ ಅಸಮಾಧಾನ ಕೂಡ ಹೊರಹಾಕಿರ್ತಕ್ಕಂಥದ್ದು ಈ ಹಿಂದೆ ಯಾವ ರೀತಿ ಪಕ್ಷದಲ್ಲಿ ನಡ್ಕೊಳ್ಳಾಯ್ತು ಪಕ್ಷ ಬಿಡುವಾಗ ಯಾರೂ ಕೂಡ ಸೌಜನ್ಯ ಕರೆದು ಮಾತನಾಡುವಂಥ ಪ್ರಯತ್ನ ಆಗಲಿಲ್ಲ ಅನ್ನೋಂಥ ವಿಚಾರಗಳನ್ನು ಕೂಡ ಅವರ ಮುಂದೆ ಬೇಸರವನ್ನು ಹೊರಹಾಕಿದರು ಅದಾದ ಬಳಿಕ ಏನು ಬಿ ಜೆ ಪಿ ನಾಯಕರು ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಅವರಿಗೆ ದೂರವಾಣಿ ಕರೆ ಮಾಡಿಸಿ ಮಾತನಾಡಿಸಿರ್ತಕ್ಕಂಥದ್ದು ಎಲ್ಲವೂ ಕೂಡ ಫೋನಲ್ಲಿ ವಿಚಾರ ಸಮಾಲೋಚನೆ ಬೇಡ ತಾವು ಬೇ ಖುದ್ದು ಭೇಟಿಯಾಗಿ ಮಾತನಾಡೋಣ ಅನ್ನೋಂಥ ವಿಚಾರವನ್ನು ಕೂಡ ಯಡಿಯೂರಪ್ಪನವರು ಹೇಳಿರ್ತಕ್ಕಂಥದ್ದು ಇದೆಲ್ಲ ಈಗ ಬೆಳವಣಿಗೆಗಳಿಂದ ರಾಜಕೀಯ ಬೆಳವಣಿಗೆಗಳು ಈಗ ಅವರನ್ನು ಬಿ ಜೆ ಪಿ ಕರೆತರುವಂಥ ಪ್ರಯತ್ನ ನಡೀತಾ ಎಲ್ಲ ಸೌದಿಯವರ ಜೊತೆ ಭೇಟಿಯಾಗಿ ಅವ್ರು ಕರ್ಕೊಂಡ್ ವಿಚಾರವಾಗಿ ಸ್ವತಃ ಏನು ಅಣ್ಣಾ ಸಾಬ್ಳೆ ಆಗಿರ್ಬೋದು ಜೊತೆಗೆ ಮಾಜಿ ಸಂಸದ ರಮೇಶ್ ಕತ್ತಿ ಆಗಿರ್ಬೋದು ಇವರಿಬ್ಬರು ಕೂಡ ಒಂದು ಮಾಧ್ಯಮಗಳಿಗೂ ಕೂಡ ಹೇಳಿ ಈ ಒಂದು ವಿಚಾರವಾಗಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಈಗಾಗಲೇ ಅವರನ್ನು ಕರೆ ತಗೊಂಡು ಕರ್ಕೊಂಡು ಬರುವಂಥ ಒಂದು ಟಿಮ್ ಮಾಡಲಾಗಿದೆ ಆ ಟೀಮ್ನಲ್ಲಿ ನಾನು ಇದ್ದೇನೆ ಅನ್ನೋಂಥ ಮಾತನ್ನು ಅಣ್ಣಾ ಸಾಬ್ ಜೊಲ್ಲೆ ಕೂಡ ಹೇಳಿದ್ದಾರೆ ಜೊತೆಗೆ ರಮೇಶ್ ಕತ್ತಿ ಕೂಡ ಹೇಳಿದ್ದಾರೆ ಜೊತೆಗೆ ಈಗ ಲಕ್ಷ್ಮಣ್ ಸವದಿ ವಾಪಸ್ ಬಿ ಜೆ ಪಿಗೆ ಬರಬೇಕಂದ್ರೆ ಈಗ ರಾಜ್ಯ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಜೊತೆಗೆ ಆ ನಂತರ ಮತ್ತೊಂದು ಸುತ್ತಿನ ಮಾತುಕತೆ ಆಗುತ್ತೆ ಅವ್ರ ಜೊತೆ ಲಕ್ಷ್ಮಣ್ ಸವದಿ ಅವರ ಜೊತೆ ಸ್ವತಃ ಯಡಿಯೂರಪ್ಪನಲ್ಲಿ ಮಾತನಾಡಿದ ಬಳಿಕ ಏನು ರಾಷ್ಟ್ರೀಯ ನಾಯಕರು ಅಂದರೆ ಅಮಿತ್ ಶಾ ಮಟ್ಟದ ನಾಯಕರು ಅವ್ರ ಜೊತೆ ಮಾತನಾಡಿದ ಬಳಿಕ ಒಂದು ಅಂತಿಮ ಹಂತದ ಒಂದು ತೀರ್ಮಾನಕ್ಕೆ ಲಕ್ಷ್ಮಣ ಸವದಿ ಅನ್ನೋಂಥ ಒಂದು ನಿರೀಕ್ಷೆಗಳು ಇರ್ತಕ್ಕಂಥದ್ದು ಯಾಕಂದರೆ ಈಗ ಗರ್ವ ವಾಪಸ್ಸಿ ಚರ್ಚೆ ಜೋರಾಗಿ ನಡೀತದೆ ಈಗಾಗಲೇ ಲಕ್ಷ್ಮಣ ಸವದಿ ಪದೇ ಪದೇ ಕಳೆದ ಮಾಧ್ಯಮಗಳಿಗೆ ಒಂದು ಪ್ರತಿಕ್ರಿಯೆ ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾನು ಬಿ ಕಾಂಗ್ರೆಸ್ ಪಕ್ಷವನ್ನು ತೊರೆಯೋದಿಲ್ಲ ಸಿ ಮತ್ತು ಡಿ ಸಿ ನನಗೆ ನನ್ನ ಕ್ಷೇತ್ರ ಅಭಿವೃದ್ಧಿಗೆ ಒಂದು ಏನು ಬೇಕಾದಂಥ ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ ಜೊತೆಗೆ ಲಕ್ಷ್ಮಣ್ ಸೌದಿ ಮನಸ್ಸಿನಲ್ಲಿ ಏನಿದೆ ಅನ್ನೋಂಥ ವಿಚಾರ ನನಗೆ ಗೊತ್ತು ಆ ಭಗವಂತನಿಗೆ ಗೊತ್ತು ಅನ್ನೋಂಥ ಮಾತನ್ನು ಕೂಡ ಮಾರ್ಮಿಕವಾಗಿ ಲಕ್ಷ್ಮಣ್ ಸೌದಿ ನಿನ್ನೆ ಅಷ್ಟೇ ಹೇಳಿದರು ಯಾಕಂದರೆ ಯಡಿಯೂರಪ್ಪನವ್ರಿಗೆ ಮಾಧ್ಯಮದವ್ರು ಕೇಳಿದಾಗ ಲಕ್ಷ್ಮಣ್ ಸೌದಿ ಬಿ ಜೆ ಪಿಗೆ ಬರ್ತಾರನ್ನೋಂಥ ಪ್ರಶ್ನೆ ಮಾಡಿದಾಗ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ನಾನು ಮಾತಾಡ್ತೀನಿ ಅನ್ನೋಂಥ ಮಾತನ್ನು ಯಡಿಯೂರಪ್ಪನವ್ರು ಹೇಳಿದರು ಇದಕ್ಕೆ ಲಕ್ಷ್ಮಣ್ ಸೌದಿ ಕೂಡ ನನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋಂಥ ವಿಚಾರನಾಗ ನನಗೆ ಮತ್ತು ದೇ ಭಗವಂತನಿಗೆ ಗೊತ್ತು ಅನ್ನೋಂಥ ಮಾತನ್ನು ಮಾರ್ಮಿಕವಾಗಿ ಹೇಳಿದರು ಹೀಗಾಗಿ ಲಕ್ಷ್ಮಣ್ ಸೌದಿ ಬಿ ಜೆ ಪಿ ಸೇರ್ಪಡೆ ಆಗ್ತಾರೆ ಎರಡನೇ ಸುತ್ತಿನ ಮಾತುಕತೆಯಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ಏನು ಮನವೊಲಿಸುವಂಥ ಪ್ರಯತ್ನಗಳಾಗಿದ್ದಾವೆ ಅನ್ನೋಂಥ ಮಾತುಗಳು ಇರ್ತಕ್ಕಂಥದ್ದು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ಒಂದು ಏನು ಬ ಅವ್ರ ಜೊತೆ ಮಾತುಕತೆ ಆದ ಬಳಿಕ ಅಂತಿಮವಾಗಿ ಲಕ್ಷ್ಮಣ ಸವದಿ ಬಿ ಜೆ ಪಿ ಸೇರ್ಪಡೆಯ ಒಂದು ಏನು ದಿನಾಂಕ ನಿಗದಿ ಆಗುತ್ತೆ ಅನ್ನೋಂಥ ಚರ್ಚೆಗಳಿದ್ದಾವೆ ಜೊತೆಗೆ ಯಾಕೆ ಲೋಕಸಭೆ ಚುನಾವಣೆ ಮುನ್ನವೇ ಲಕ್ಷ್ಮಣ ಅವರನ್ನು ವಾಪಸ್ ಬಿ ಜೆ ಪಿ ಕರ್ಕೊಂಡು ಬರುವಂಥ ಒಂದು ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದ್ದಾವೆ ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ಪ್ರಭು ಏನಂದರೆ ಲಕ್ಷ್ಮಣ್ ಸವದಿ ಏನು ಬಿ ಎಲ್ ಸಂತೋಷ್ ಬಣ್ಣದಲ್ಲಿ ಗುರುತಿಸಿಕೊಂಡವರು ಬಿ ಎಲ್ ಸಂತೋಷ್ ನಮ್ಮ ರಾಜಕೀಯ ಗುರುಗಳನ್ನಂಥ ಮಾತನ್ನು ಲಕ್ಷ್ಮಣ್ ಸೌದಿ ನಿರಂತರ ಹೇಳ್ಕೊಂಡು ಬಂದಿದ್ದರು ನಿನ್ನೆ ಅವರನ್ನು ವಾಪಸ್ ಬಿ ಜೆ ಪಿಗೆ ಕರ್ಕೊಂಡು ಬರುವಂಥ ಪ್ರಯತ್ನಗಳಾದಂಥ ಏನು ತ ಏನು ತಂಡ ಇದೆ ಅದು ಅನಾಜಿ ಆಗಿರ್ಬೋದು ಈರಣ್ಯ ಕಡಾಡಿ ಆಗಿರ್ಬೋದು ಎಲ್ಲ ನಾಯಕರು ಕೂಡ ಬಿ ಎಲ್ ಸಂತೋಷ್ ಬಣ್ಣದಲ್ಲಿದ್ದಂಥವರು ಮತ್ತು ರಮೇಶ್ ಕತ್ತಿ ಕೂಡ ಯಡಿಯೂರಪ್ಪ ಬಣ್ಣದಲ್ಲಿ ಗುರುತಿಸಿಕೊಂಡಂಥವರು ಸ ಬಿ ಎಲ್ ಸಂತೋಷ್ ಮತ್ತು ಯಡಿಯೂರಪ್ಪ ಬಣ್ಣದ ನಾಯಕರೇ ಹೋಗಿ ಸ್ವತಃ ಒಂದು ಲಕ್ಷ್ಮಣ್ ಸವದಿ ಅವರನ್ನ ವಾಪಸ್ ಕರ್ಕೊಂಡು ಪ್ರಯತ್ನ ನಡೀತಾ ಇದ್ದಾರೆ ಯಾಕಂದರೆ ಲಕ್ಷ್ಮಣ್ ಸವದಿಗೆ ವಾಪಸ್ ಕರ್ಕೊಂಡು ಬರುವಂಥ ಪ್ರಯತ್ನದಲ್ಲಿ ಅವರ ಆಪ್ತ ಇಬ್ಬರು ಮಾಜಿ ಶಾಸಕರು ಮಹಾಂತೇಶ್ ದೊಡ್ಡಗೌಡರಾಗಿರ್ಬೋದು ಅರವಿಂದ್ ಪಾಟಲ್ ಅವರು ಕೂಡ ಹೋಗ್ತಾರೆ ಅವರು ಕೂಡ ಪಕ್ಷಕ್ಕೆ ಬರುವಂತೆ ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥ ಈಗ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ತೋರ್ದು ಬಿ ಜೆ ಪಿ ಸೇರ್ಪಡೆ ಆಗ್ತಾರ ಅನ್ನೋಂಥ ಒಂದು ಕುತೂಹಲ ಕೆಲಸ ಇದೆ ಈಗ ಲಕ್ಷ್ಮಣ್ ಸವದಿಯವರ ರಾಜಕೀಯ ನಡೆ ಸಾಕಷ್ಟು ಒಂದು ಕುತೂಹಲ ಸೃಷ್ಟಿಸಿದೆ ಶತಾಯಗತವಾಗಿ ಲಕ್ಷ್ಮಣ್ ಸವದಿ ಅವ್ರನ್ನ ಕಾಂಗ್ರೆಸ್ನಲ್ಲೇ ಉಳಿಸ್ಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸ್ವತಃ ಸಿ ಎಂ ಏನು ಸಿದ್ದರಾಮಯ್ಯರಾಗಿರು ಡಿ ಕೆ ಶಿವಕುಮಾರ್ ಆಗಿರೋ ಅವರು ಕೂಡ ರಣತಂತ್ರ ರೂಪಿಸ್ತಾರೆ ಇದ್ದಾರೆ ಈಗಲೇ ಡಿ ಕೆ ಶಿವಕುಮಾರನ್ನು ಕೂಡ ಭೇಟಿಯಾಗಿ ಮಾತನಾಡ ಮಾತುಕತೆ ನಡೆಸಿದ್ದಾರೆ ಅದನಂತರ ಸಿ ಎಂ ಅವರು ಕೂಡ ಸ್ವತಃ ಲಕ್ಷ್ಮಣ್ ಸವದಿ ಅವರಿಗೆ ದೂರವಾಣಿ ಕರೆ ಮಾಡಿ ಅವ್ರ ಜೊತೆ ಮಾತುಕತೆ ನಡೆಸಿರ್ತಕ್ಕಂಥದ್ದು ಒಂದು ಕಡೆ ಕಾಂಗ್ರೆಸ್ನಲ್ಲಿ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮತ್ತೊಂದು ಕಡೆ ಬಿ ಜೆ ಪಿಗೆ ಕರ್ಕೊಂಬರುವಂಥ ಪ್ರಯತ್ನ ಎರಡೂ ಪ್ರಯತ್ನಗಳು ಈಗ ರಾಷ್ಟ್ರೀಯ ಪಕ್ಷಗಳಲ್ಲಿ ನಡೀತಾ ಈಗ ಲಕ್ಷ್ಮಣ್ ಸವದಿ ಅವರ ಮುಂದಿನ ರಾಜಕೀಯ ನಡೆ ಏನು ಅನ್ನೋದಕ್ಕೆ ಭಾಳ ಕುತೂಹಲ ಕೇಳಿಸಿದೆ ಯಾಕಂದರೆ ಲಕ್ಷ್ಮಣ್ ಸವದಿ ಇಪ್ಪತ್ತೈದು ವರ್ಷಗಳಿಂದ ಬಿಜೆಪಿ ಪಕ್ಷದರು ಬಿಜೆಪಿ ಪಕ್ಷದಲ್ಲಿ ತಮ್ಮದೇ ಆದಂತಹ ಒಂದು ವರ್ಚಸ್ಸನ್ನು ಹೊಂದಿದ್ರು ಮತ್ತು ಪ್ರಭಾವಿ ಲಿಂಗಾಯತ್ ನಾಯಕರು ಕೂಡ ಹೌದು ಕಳೆದ ಏನು ವಿಧಾನಸಭಾ ಚುನಾವಣೆ ಸೋತ್ರರು ಕೂಡ ಲಕ್ಷ್ಮಣ್ ಸವದಿ ಅವರನ್ನ ಬಿಜೆಪಿ ವರಿಷ್ಠ ಉಪಮುಖ್ಯಮಂತ್ರಿಯಾಗಿ ಅವರನ್ನ ಏನು ಆ ಒಂದು ಹುದ್ದೆಯನ್ನು ಕೂಡ ಕೊಟ್ಟಿತ್ತು ಎಲ್ಲ ಬೆಳವಣಿಗೆಗಳು ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಲಕ್ಷ್ಮಣ್ ಅವರ ರಾಜಕೀಯ ನಡೆ ಬಹಳ ಕುತೂಹಲ ಕೇಳಿಸಿದೆ ಯಾಕೆಂದ್ರೆ ಕಾಂಗ್ರೆಸ್ ಸೇರ್ಪಡೆಗೊಂಡ ಬಳಿಕ ಲಕ್ಷ್ಮಣ್ ಸೌದಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋಂಥ ಎಲ್ಲ ನಿರೀಕ್ಷೆಗಳಿದ್ವು ಆದರೆ ಲಕ್ಷ್ಮಣ್ ಸೌದಿ ಯಾವುದೇ ರೀತಿಯ ಸ್ಥಾನಮಾನ ಕೊಡಲಿಲ್ಲ ಅದು ಕೂಡ ಲಕ್ಷ್ಮಣ್ ಸವದಿಗಳು ಕೂಡ ಬೇಸರ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಲಕ್ಷ್ಮಣ್ ಸೌದಿ ಏಕಾಂಗಿ ಆದ್ರ ಅನ್ನೋಂಥ ಅನುಮಾನಗಳು ಕೂಡ ಕಾಡ್ತಾ ಇದ್ವು ಈಗ ಲಕ್ಷ್ಮಣ್ ಅವರಿಗೆ ಒಂದು ಬಿ ಜೆ ಪಿಯ ಏನು ಗಾಳ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಸೂಕ್ತ ಸೂಕ್ತವಂತ ಸ್ಥಾನಮಾನ ಕೊಡುವಂಥ ಚಿಂತನೆಗಳು ಕೂಡ ಕಾಂಗ್ರೆಸ್ ಪಾಲದಲ್ಲಿ ನಡೀತಾ ಇದ್ದಾವೆ ಒಟ್ಟಿನಲ್ಲಿ ಲಕ್ಷ್ಮಣ್ ಸೌದಿಯ ರಾಜಕೀಯ ನಡೆ ಏನಿದೆ ಅದು ಭಾಳಷ್ಟು ಕುತೂಹಲ ಕೆಲಸಿರತಕ್ಕಂಥ ಅದು ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ